ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ರೈತ ಇಷ್ಟು ಅದ್ಭುತವಾಗಿ ಎಲ್ಲೋ ಪೇಪರ್ ಹೂವನ ಬೆಳೆದಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಲ್ಲ ನೋಡಿ ಹೂವು ಎಲ್ಲ ಯಾವ ರೀತಿ ಇದೆ ಮಗ್ಗು ಕೂಡ ಯಾವ ರೀತಿ ಎಲ್ಲ ದಪ್ಪ ಇದೆ ನೋಡಿ ಇಷ್ಟು ಚೆನ್ನಾಗಿ ಹೂವು ಬೆಳೆದಿರೋ ಬೆಳೆದಿದ್ದಾರೆ ಅಂದರೆ ಇದರಿಂದ ತುಂಬ ಶ್ರಮ ಇರುತ್ತೆ ಆ ಶ್ರಮದ ಜೊತೆಗೆ ಈ ಹೂವು ಇಷ್ಟು ಚೆನ್ನಾಗಿ ಬಂದಿರೋಕ್ಕೆ ಸಾಧ್ಯ ಆಗಿರುತ್ತೆ ನೋಡಿ ಎಲ್ಲ ಅರಳಿದೆ ಶ್ರಾವಣ ಆಗಿರೋದ್ರಿಂದ ಹೂವಿಗೆ ಒಂದು ಒಳ್ಳೆಯ ಬೆಲೆ ಇದೆ ಇವತ್ತು ನೂರಿಂದ ನೂರ ಐವತ್ತು ರೂಪಾಯಿವರೆಗೂ ಮಾರ್ ನಡೀತಾ ಇದೆ ಮಾರ್ಕೆಟಲ್ಲಿ ರೈತನೂ ಕೂಡ ಅಚ್ಚುಕಟ್ಟಾದ ಆರೈಕೆ ಜೊತೆಗೆ ನಾವು ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ ಏನಪ್ಪ ಅಂದರೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ತುಂಬ ಮುಖ್ಯ ಆಗಿರುತ್ತೆ ನಾವು ಬೆಳೆಯೋದೆಷ್ಟು ಇಂಪಾರ್ಟೆಂಟು ಮಾರ್ಕೆಟಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಈ ಸಮಯದಲ್ಲಿ ಕಟಪನ್ನು ಅಚ್ಚುಕಟ್ಟಾಗಿ ಟೈಮಿಗೆ ಸರಿಯಾಗಿ ಮಾಡಿಸಿ ಹಬ್ಬ ಒಂದಿನ ಎರಡು ದಿನ ಮುಂಚೆ ಐತೆ ಅನ್ಬೇಕಾದ್ರೆ ತುಂಬ ಹೂವು ಕಟಪ್ ಮಾಡಿಸಿ ಮಾರ್ಕೆಟಿಗೆ ಹೊಡೀರಿ ದಿನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಅವಾಗ ನೀವು ದುಡ್ಡು ಮಾಡೋದಕ್ಕೆ ಚಾನ್ಸ್ ತುಂಬ ಅವಕಾಶಗಳು ಇರ್ತವೆ ಹಬ್ಬದ ದಿನವೇ ಜಾಸ್ತಿ ಕಟಪ್ ಮಾಡೋಕ್ಕೆ ಹೋಗ್ಬಿಡಿ ಹಬ್ಬಕ್ಕಿನ ಎರಡು ದಿನ ಮುಂಚೆಯಿಂದನೂ ಸ್ಟಾರ್ಟ್ ಮಾಡಿ ನೋಡಿ ಈ ರೈತ ಅಡಿಕೆ ಗಿಡದಲ್ಲಿ ಬೆಳೆದಿದ್ದಾರೆ ನೋಡಿ ಯಾವ ರೀತಿ ಅಡಿಕೆ ಗಿಡಗಳು ಬಂದಿದ್ದಾವೆ ನೀವೇ ಗಮನಿಸ್ತಾ ಇದ್ದೀರಲ್ಲ ನೋಡಿ ಈ ರೀತಿ ನಾವು ಅಡಿಕೆ ಗಿಡದಲ್ಲಿ ಬೆಳೆಯೋದ್ರಿಂದ ನಮಗೆ ಇರ್ತಕ್ಕಂಥ ಅನುಕೂಲಗಳೇನಪ್ಪ ಅಂದರೆ ನಮಗೆ ಹೂವಿನಲ್ಲಿ ಬಂಡವಾಳ ಹಾಕಿರ್ತೀವಿ ಒಂದಿಷ್ಟು ಲಾಭ ನೋಡ್ತೀವಿ ಅದ್ರ ಜೊತೆಗೆ ನಮ್ಮ ಅಡಿಕೆ ಕೃಷಿನೂ ಕೂಡ ಅಡಿಕೆ ಮರಗಳು ಸಮೇತ ಅಭಿವೃದ್ಧಿ ಆಗ್ತಾ ಹೋಗ್ತವೆ ಸ್ನೇಹಿತರೆ ಪ್ರತಿಯೊಬ್ಬ ರೈತನೂ ಕೂಡ ಈ ರೀತಿ ಬುದ್ಧಿವಂತಿಕೆ ಕೃಷಿಯನ್ನು ಮಾಡಿದಾಗ ಮಾತ್ರ ಉದ್ಧಾರ ಆಗೋದಕ್ಕೆ ಸಾಧ್ಯ ನೋಡಿ ಎಲ್ಲ ಕಳೆ ತಗಸ್ತಾ ಇದ್ದಾರೆ ಕಳೆ ಆಗಿದ್ರೂ ಕೂಡ ಎಷ್ಟು ಚೆನ್ನಾಗೆಲ್ಲ ಕಳೆ ತೆಗೆಸ್ತಾ ಇದ್ದಾರೆ ಇಲ್ಲುಲ್ಲಾಗಿದೆ ಅಂದರೆ ಅಲೆ ತೆಗೆಸ್ತಾ ಇದ್ದಾರೆ ನೋಡಿ ಹೂವು ಅಳ್ತಾಯಿದ್ರು ಕಳೆ ತೆಗೆಸ್ಬೇಕು ಪ್ರತಿಯೊಬ್ಬ ರೈತನೂ ಕೂಡ ಸಸಿ ನಾಟಿ ಮಾಡಿದಾಗಿಂದ ಹೂವು ಮುಗಿಯೋವರೆಗೂ ನಾವು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿದರೆ ಹೂವಿನ ಕೃಷಿಯಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ ಹೂವಿನ ಕೃಷಿಕರು ಮುಖ್ಯವಾಗಿ ಏನಪ್ಪ ಮಾಡಬೇಕು ಅಂದರೆ ಶ್ರದ್ಧೆಯಿಂದ ಶ್ರಮದಿಂದ ನಮ್ಮ ಹೂವನ್ನು ಬೆಳೀಬೇಕು ನಾನು ಹೂವು ಆಗಿದೆ ಅಂತ ನೆಗ್ಲಿಜೆನ್ಸಿ ಹೂವು ಬೆಳೆಯೋಂಗಿದ್ರೆ ಖಂಡಿತವಾಗ್ಲೂ ಹೂವಿನ ಕೃಷಿ ಮಾಡಬೇಡಿ ಇದಕ್ಕೆ ಏನಂದರೆ ಟೈಮ್ ಟೈಮಿಗೆ ಔಷಧಿ ಟೈಮ್ ಟೈಮಿಗೆ ನೀರು ಟೈಮ್ ಟೈಮಿಗೆ ಕಳೆ ಈ ರೀತಿ ಎಲ್ಲ ನಾವು ಮಾಡಿದಾಗ ಖಂಡಿತವಾಗಿಯೂ ನಮಗೆ ಹೂವಿನಲ್ಲಿ ಲಾಸ್ ಆಗೋದಿಲ್ಲ ಈ ಮೂರು ತಿಂಗಳಿಂದ ಹೂವು ಡೌನ್ ಆಗೇ ಇಲ್ಲ ಏನಿಲ್ಲ ಅಂದರೂ ನೂರು ರೂಪಾಯಿ ಮೇಲೆ ಮಾರಿದೆ ನೋಡಿ ಈ ರೈತ ನುಸಿ ಕಂಟ್ರೋಲ್ ಮಾಡೋದಕ್ಕೆ ಮಳೆ ಏನಾದರೂ ಬರಲಿಲ್ಲ ಅಂದರೆ ರೈನ್ ಡ್ರಿಪ್ ಎಳೆದಿದ್ದಾರೆ ನೋಡಿ ನೀರನ್ನು ಚಿಮ್ಮೋ ರೀತಿ ಮಾಡ್ತಾರೆ ಅಡಿಕೆ ಗಿಡಗಳಿಗೂ ಹೆಲ್ಪ್ ಆಗುತ್ತೆ ಡ್ರಿಪ್ ಇದೆ ಅಡಿಕೆ ಗಿಡಕ್ಕೆ ಡ್ರಿಪ್ ಇದೆ ಅದ್ರ ಜೊತೆಗೆ ಇದಕ್ಕೂ ಡ್ರಿಪ್ ಮಾಡಿದ್ದಾರೆ ನೋಡಿ ಇದಕ್ಕೂ ಡ್ರಿಪ್ ಮಾಡಿರೋದೇ ನೋಡಿ ಕಾಣಿಸ್ತಾ ಇದೆಯಲ್ಲ ಹೂವಿಗೂ ಡ್ರಿಪ್ ಮಾಡಿದ್ದಾರೆ ಅದಲ್ಲದೆ ರೈನ್ ಡ್ರಿಪ್ ಕೂಡ ಮಾಡಿದ್ದಾರೆ ಯಾಕೆ ನುಸಿ ಬಿದ್ದಾಗ ನೀರು ಚಿಮ್ಸಿದ್ರೆ ಸ್ವಲ್ಪ ಹತೋಟಿಗೆ ಬರುತ್ತೆ ನುಸಿ ಅಂತಕ್ಕಂಥದ್ದು ಅಟೋ ಹತೋಟಿಗೆ ಬರುತ್ತೆ ಈ ರೀತಿಯೆಲ್ಲ ನಾವು ಎಲ್ಲ ಥರ ಪ್ರಿಪೇರಾಗಿ ಹೂವು ಬೆಳೆದಾಗ ಖಂಡಿತವಾಗಿಯೂ ನಾವು ಲಾಭವನ್ನು ಮಾಡುವುದು ಹಾಗಾಗಿ ಪ್ರತಿಯೊಬ್ಬ ರೈತರಲ್ಲೂ ನಾನು ಕೇಳೋದಿಷ್ಟೇ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿ ಅಚ್ಚುಕಟ್ಟಾದ ಮಾರ್ಕೆಟಿಂಗ್ ಮಾಡಿ ಒಳ್ಳೆಯ ರೀತಿಯ ಕ್ವಾಲಿಟಿ ಕ್ವಾಂಟಿಟಿ ಹೂವು ಬೆಳೆದಿದ್ದೇ ಆದಲ್ಲಿ ಈ ದಿನಗಳಲ್ಲಿ ಲಕ್ಷ ಲಕ್ಷ ಸಂಪಾದಿಸಬಹುದು ಪ್ರತಿಯೊಬ್ಬ ರೈತನೂ ಕೂಡ ಲಕ್ಷ ಲಕ್ಷ ಸಂಪಾದಿಸಬಹುದು ಹಾಗಾಗಿ ನಾನು ಹೇಳೋದಿಷ್ಟೇ ಹೂವನ್ನು ಯಾವ ರೀತಿ ಕಟಾಪ್ ಮಾಡಬೇಕಪ್ಪ ಅಂದರೆ ನೋಡಿ ಹೂವು ಅರಳಿದೆ ಫಿನಿಶಿಂಗ್ ಫುಲ್ಲ ಬಂದಿದೆ ಈ ರೀತಿ ಹೂವನ್ನೆಲ್ಲ ಕಟ್ ಮಾಡಿ ಮಗ್ಗಂಥದ್ದು ಈ ರೀತಿ ಇದೆಲ್ಲ ಈಗ ಹಬ್ಬಕ್ಕೇನಿದೆ ಇದನ್ನು ಸಮೇತ ಬಿಡಬೇಡಿ ಇದನ್ನು ಸಮೇತ ಕಟ್ ಮಾಡಿ ಯಾಕಂದರೆ ಹಬ್ಬ ಅಂದಾಗ ಹೂವಿನಲ್ಲಿ ದುಡ್ಡು ಮಾಡುವಂಥ ಸಮಯ ಈ ಸಮಯದಲ್ಲಿ ನಾವು ಈ ರೀತಿ ಎಲ್ಲ ಕಟಪ್ ಮಾಡಿದಾಗ ನಮಗೆ ಹೆಚ್ಚು ಹೆಚ್ಚು ಮಾರುಗಳು ಬರ್ತವೆ ಆ ತಗೊಂಡು ನಾವು ಮಾಡಿದಾಗ ಹೂವು ಹೆಚ್ಚು ಸಿಕ್ಕಾಗ ನಮಗೆ ಮಾರು ಮಾರುಕಟ್ಟೆಯಲ್ಲಿ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಂತರ ಹಬ್ಬ ಆಯಿತು ಅಂದ ತಕ್ಷಣ ನೆಕ್ಸ್ಟ್ ಹೂವು ಕಟಪ್ ಮಾಡಿದರೆ ಅಂದ ತಕ್ಷಣ ನೀವು ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಒಳ್ಳೆಯ ರೀತಿಯ ಔಷಧಿಯನ್ನು ಸಿಂಪಡಣೆ ಮಾಡಿ ನೂರು ರೂಪಾಯಿ ಜಾಸ್ತಿ ಆಗಲಿ ಯಾಕೆಂದರೆ ಹೂವು ರೇಟ್ ಇದೆ ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ ವಾಪಸ್ ಬಂದೇ ಬರುತ್ತೆ ಖಂಡಿತವಾಗಿ ಇದನ್ನಂತೂ ಮರಿಬೇಡಿ ನೆಕ್ಸ್ಟ್ ನೀವೇನಪ್ಪ ಮಾಡಬೇಕು ಅಂದರೆ ಈ ರೀತಿ ನಾವು ಯಾವುದೇ ರೀತಿಯ ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷದ ಅಡಿಕೆ ತೋಟಗಳಲ್ಲಿ ನೀವು ಈ ರೀತಿ ಬೆಳೆದಾಗ ನಿಮ್ಮ ಅಡಿಕೆ ಗಿಡಗಳಿಗೆ ಸಮೃದ್ಧವಾದ ಪೂರೈಕೆ ಪೋಷಣೆ ಎಲ್ಲ ಸಿಗುತ್ತೆ ಅವು ಕೂಡ ಬೇಗ ಬೆಳವಣಿಗೆ ಆಗಿ ಬರ್ತಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಡಿಕೆ ಮರಗಳು ನೋಡಿ ಹಚ್ಚ ಹಸಿರಿನಿಂದ ಕಾಣ್ತಾ ಇದ್ದಾವೆ ನಿಮ್ಮ ಕಣ್ಣೆದ್ರಿಗೆನೆ ಪಡ್ಡೆಗಳು ನೋಡಿ ಯಾವ ರೀತಿ ಇದ್ದಾವೆ ಕಾಣಿಸ್ತಾ ಇದೆಯಾ ನಿಮ್ಮ ತೋಟಗಳು ಕೂಡ ಈ ರೀತಿ ಉಪ ಬೆಳೆಗಳನ್ನು ಪ್ರತಿಯೊಬ್ಬ ರೈತನು ಬೆಳೀಬೇಕು ನೀವು ಎಷ್ಟು ಚೆನ್ನಾಗಿ ಬೆಳೆಗಳನ್ನು ಬೆಳಿತೀರೋ ಅಷ್ಟು ಚೆನ್ನಾಗೇ ನಿಮ್ಮ ತೋಟಗಳು ಇರ್ತವೆ ನಿಮ್ಮ ತೋಟಗಳು ಅಷ್ಟು ಚೆನ್ನಾಗಿ ಇದ್ದಾಗ ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಲಾಭ ಬರೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಎಲ್ಲೋ ಪೇಪರ್ ಬೆಳೆದಂಥ ರೈತ ಇದಕ್ಕೆ ಸ್ವಲ್ಪ ರೋಗ ಜಾಸ್ತಿ ಬೆಳೆಯೋದರಿಂದ ಔಷಧಿಯನ್ನು ಅಚ್ಚುಕಟ್ಟಾಗಿ ಆರೈಕೆ ಮಾಡಿ ಶ್ರಾವಣ ಒಂದು ದಿನ ಎರಡು ದಿನ ಮುಂಚಿತವಾಗಿ ಹೂವನ್ನು ಕಟಾಪ್ ಮಾಡಿ ಹೂವು ಅಲ್ಲಿರ್ತಕ್ಕಂಥ ಹೂವನ್ನ ಸ್ವಲ್ಪ ಹತ್ತ ಹೊಡಿರಿ ಈಗ ಹಬ್ಬ ಆಗಿರೋದ್ರಿಂದ ದುಡ್ಡು ಮಾಡೋ ಸಮಯ ಎಲ್ಲ ಹತ್ತ ಹೊಡೀರಿ ನಂತರ ಕಳೆಯನ್ನು ಯಾವುದೇ ರೀತಿ ಬಿಟ್ಕಂದಲ್ಲಿ ಈ ರೀತಿ ಎಲ್ಲ ತೆಗೆಸ್ಕೊಳ್ಳಿ ನೀರನ್ನು ಅವಶ್ಯಕತೆಗೆ ತಕ್ಕಷ್ಟು ನೀರು ಬಿಡ್ತಾನೆ ಇರ್ರಿ ನೋಡಿ ನೀರು ನೀವು ಈ ರೀತಿ ಹೂವು ಬೆಳೆದಾಗ ಅಡಿಕೆ ಗಿಡಕ್ಕೂ ಚೆನ್ನಾಗಿ ಸಮೃದ್ಧವಾಗಿ ಆಗುತ್ತೆ ಹೂವಿಗೂ ಸಮೃದ್ಧವಾಗಿ ಆಗುತ್ತೆ ಇದೆಲ್ಲ ಬೇಸ ಹೊಡಿಸಿ ಕಲ್ಟಿವೇಟ್ ಮಾಡಿಸಿದಾಗ ಇದೆಲ್ಲ ಮತ್ತೆ ಗೊಬ್ಬರ ಆಗುತ್ತೆ ಈ ರೀತಿ ಎಲ್ಲ ಶ್ರಮದ ಜೊತೆಗೆ ಬುದ್ಧಿವಂತಿಕೆ ಇಟ್ಕೊಂಡು ಕೃಷಿ ಮಾಡಿದಾಗ ಖಂಡಿತವಾಗಿ ಒಬ್ಬ ರೈತ ಉದ್ದಾರ ಆಗ್ಬೋದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದಾನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ಸ್ನೇಹಿತರೆ